होम टूर अंत केल्तिदारम्मा इन्ना केस बाकी मनेला धूल आगते कर्टन हाकिल तेल इन तुम्बा केस इवे होम टूर नानती डेफिनेटली होम टूर तोर्ती पूर्ति मुगदिडली मुगद तक निम्हे होम टूर तोर्ती नोडबू अम्म गोधी हिट हाक स्लैब मेले हाँ अम्म एला हिट कल मेले कल गोधी हिट हाक पूरी आगू सागू मातरे और सू नारायण नारायण ओम
ಓಂ ಜೈ ಸದ್ಗುರುದೇವ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಬೋಲೋ ಸದ್ಗುರು ಸಚ್ಚಿದಾನಂದ ಸಾಯಿನಾಥ್ ಮಹಾರಾಜ್ ಕೀ ಜೈ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಬಂಗಾರಗಿರಿ ನಿವಾಸ ಗೋವಿಂದ ಗೋವಿಂದ ಪದ್ಮಾವತಿ ಪ್ರಿಯ ಗೋವಿಂದ ಗೋವಿಂದ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ವಿಭೂತಿಂ ಇದರ ಮಾತ್ರಯಾಮಿ ಸಾಯಿ ವಿಭೂತಿಂ ಇದ ಮಾತ್ರಯಾಮಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗುರುವಾರದ ಬೆಳಗ್ಗೆ, ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಮ್ಮ ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಮಸ್ಕಾರ. ಶುಭೋದಯ ಎಲ್ಲರ ಜೊತೆಗೆ, ನನ್ನ ಸ್ನೇಹಿತರಿಗೆ, ನನ್ನ ಅಕ್ಕ ತಂಗಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಇವತ್ತು ಗುಡ್ ಡೇ. ನಮಸ್ಕಾರ. ಸೀರೆಗಳು ಎಲ್ಲಿ ತಗೋತಿ ಅಂತ ಕೇಳ್ತಾರೆ ಇವಾಗ ಹೇಳು. ಅಮ್ಮ ಇದು 30 ವರ್ಷ ಸೀರೆ ಎಲ್ಲರೂ ಗೊತ್ತಲ್ಲ. ಅಲ್ಲ, ಇದು ಎಲ್ಲೆಲ್ಲಿ ತಗೊಳ್ತೀರಾ ನೀವು ಅಂತ ಸ್ವಪ್ನ ಅಂಗಡಿದೆ ಅಮ್ಮ. ಇದೊಂದು 30 ವರ್ಷ ಆಯ್ತು ರೈಲ್ವೆ ಕ್ವಾರ್ಟರ್ಸ್ನಿಗೆ. ಇದು ನಮ್ಮ ಮಕ್ಕಳು ಚಿಕ್ಕವರಿದ್ರು. ಇವತ್ತು ಇದನ್ನ ಒಂದ್ಸರಿ ಅಪರೂಪ ಕೂಡ ಅನ್ಕೊಳ್ತೀವಿ ಹಳೇದಲ್ಲ. ಅಮ್ಮ ದೇವಸ್ಥಾನ ಕ್ವಾರ್ಟರ್ಸ್ ಎಲ್ಲ ಒಂದ್ಸರಿ ತೋರ್ಸೋಣ. ಹೋಗೋಣ. 1/2 kg ಇಟ್ಟಾಕಿನಿ. ಹ್ಮ್, 1/2 kg ನೋಡು, ಕೈಯಾಗೆ ಆಗದಕ್ಕಿದ್ರು 1/2 tsp ಉಪ್ಪಿದೆ. ಪೂರಿ ಹಿಟ್ಟಿಗೆ ಎಣ್ಣೆ ಹಾಕಲ್ಲ ಸ್ವಲ್ಪ ಅಲ್ಲ, ಪೂರಿ ಹಿಟ್ಟಿಗೆ ಎಣ್ಣೆ ಬೇಡ, ಹಿಟ್ಟು ನೆನೆಯಲ್ಲ, ಬಿಗಿಯೇ ಕಲಸ್ಬೇಕು ಹಿಟ್ಟ. ಉಜ್ಜಕ್ಕೆ ಎಣ್ಣೆ ಬೇಕು, ಉಜ್ಜಿದ್ರೆ ಇಲ್ಲಾಂದ್ರೆ ಒತ್ತಿದ್ರು ಎಣ್ಣೆ ಹಚ್ಚಬೇಕು. ಯಾಕೆ ಕಲ್ಲಿನೇ ಕಲಸ್ತೀನಿ ಅಂದ್ರೆ, ನೀವು ಪಾತ್ರೆಗೆ ಬಟ್ಲಾಗೆ ಇಟ್ಕೊಂಡ್ರೆ ಅದನ್ನೇ ಒಂದ್ ನಾಜೋಕಾಗಿ 1/2 ಗಂಟೆ 3/4 ಗಂಟೆ ಮಾಡ್ತೀರಿ. ಇದು 10 ನಿಮಿಷದಲ್ಲಿ ಕಲಸ್ಬಿಡ್ತೀವಿ. ಆಮೇಲೆ ನಿಮ್ಮನೆಯಲ್ಲೆಲ್ಲ ಕಲಸೋ ಮಿಷಿನ್ ಇದೆ, ನನ್ಗೆ ಯಾಕೆ ಅದೆಲ್ಲ ಇಷ್ಟ ಆಗಿಲ್ಲ. ನಮ್ ಕೈಯಿಂದ ಕಲಸಿ ಮಾಡಿ ನಮ್ಮ ಮಕ್ಳಿಗೆ ಬಡಿಸೋಣ, ಅದ್ರಲ್ಲಿ ನಮ್ಮ ಪ್ರೀತಿ ಸೇರ್ಸೋಣ, ನಮ್ಮ ಆಶೀರ್ವಾದ ಸೇರ್ಸೋಣ. ಅಮ್ಮ ಕೆಲವರು ಮೊನ್ನೆ ನಾನು ಹಾಕಿದ್ನಲ್ಲ ಈ ಮನೆದು, ಹಾಗೆ ಹೊಸ ಮನೆಗೆ ಕಂಗ್ರಾಚುಲೇಷನ್ಸ್ ಅಂತ ಎಲ್ಲ ಹಾಕಿದ್ರು. ಈ ಮನೆ ಎಷ್ಟು ವರ್ಷ ಆಯ್ತು ಹೇಳ್ಕೊಟ್ಟಿ? ಈ ಮನೆ 17-18 ವರ್ಷ. ಮೊನ್ನೆ 15 ಇತ್ತೆ, 15ನೇ ತಾರೀಕಿಂದನೇ ಓಪನಿಂಗ್ ಮಾಡಿದ್ವಿ. 15 ಇದಕ್ಕೆ 15 ತುಂಬಿತು, 15 ವರ್ಷ ತುಂಬಿ 14 ನಡೀತಾ ಇದೆ. ಮನೆ ಕಟ್ಸಿ 15 ವರ್ಷ ಆಗಿದೆ. ನಾವು ನೀವೆಲ್ಲ ಅನ್ಕೊಂಡಂಗೆ ಇದು ಹೊಸ ಮನೆ ಅಲ್ಲ. ಈ ಮನೇಲಿ ಇರೋದು ಎಲ್ಲ ಹೀಗೆ ಇತ್ತು. ಈಗ ಅಮ್ಮ ಮಾಡಿಸಿರೋದು ಏನಂದ್ರೆ, ಬರೀ ಮೇಲಿಂದ ಕಬೋರ್ಡ್ಗಳು, ಹಾಗೆ ಆರ್ಟಿಫಿಷಿಯಲ್ ಸೀಲಿಂಗ್ ಬೇಕು ಅಂತ ಅಮ್ಮಂಗೆ ತುಂಬಾ ಆಸೆ ಇತ್ತು. ಮೇಲೆ ನೀವು ನೋಡಬಹುದು POP ಸೀಲಿಂಗ್, ಇದು ಇದೆಲ್ಲ ಬೇಕು ಅಂತ ಆಸೆ ಪಟ್ಟು ಇಂಟೀರಿಯರ್ ಅಷ್ಟೇ. ಇಂಟೀರಿಯರ್ ಅಲ್ಲಿ ಪೂರ್ತಿ ಅಲ್ಲ, ವಾರ್ಡ್ರೋಬ್ಸ್ ಇತ್ತು ಮೊದಲಿಂದಾನೆ, ಕಬೋರ್ಡ್ಸ್ ಇತ್ತು. ಈಗ ಮಾಡಿಸಿರೋದೇನೆ ಸೀಲಿಂಗ್ ಮಾಡಿಸಿದ್ದಾರೆ. ಆದ್ರೂ ನೀವೆಲ್ಲ ಹೋಮ್ ಟೂರ್ ಕೇಳ್ತಾನೆ ಇದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಈಗ ಮೇಲೆಲ್ಲ ಫುಲ್ RCC ಟೆರೆಸ್ ಇದೆಲ್ಲ, ಟೆರೆಸ್ ಪೂರ್ತಿ ಹಾಳಾಗ್ತಾ ಇದೆ, ನೀರ್ ನಿಂತು ಅಂತೇಳಿ ಅದಕ್ಕೆ ಅಮ್ಮ ಶೀಟ್ ಹಾಕ್ಸ್ತಾ ಇದಾರೆ. ಅದು ವರ್ಕ್ ಮಾಡ್ತಾ ಇರೋದ್ರಿಂದ ಧೂಳು ತುಂಬಾ ಆಗುತ್ತೆ ಅಂತ ಅನ್ಕೊಂಡು, ಇವಾಗ ಮನೇಲಿ ಕರ್ಟನ್ಸ್ ಹಾಕಿಲ್ಲ, ಎಷ್ಟೊಂದು ಅದಕ್ಕೋಸ್ಕರ ಕುಷನ್ ಕವರ್ಸ್ ಎಲ್ಲ ತೆಗ್ದಿಟ್ಟಿದೀವಿ. ಸೊ ಎಲ್ಲ ಮುಗಿದ್ಬಿಟ್ರೆ ನಿಮ್ಗೆ ಹೋಮ್ ಟೂರ್ ಡೆಫಿನೆಟ್ಲಿ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ನಾನು ಈ ಮನೇಲಿ ಮತ್ತೆ ಇನ್ನೂ ತುಂಬಾ ಚೆನ್ನಾಗಿ ಇಟ್ಕೊಳ್ತೇನೆ. ಕೆಲಸಗಳು ಒಳಗೂ ಮಾಡ್ತಾರೆ, ಹೊರಗೂ ಮಾಡ್ತಾರೆ, ಹಂಗಾಗಿ ನಿಮಗೆ ತೋರಿಸಿದ ಬೇಜಾರಾಗುತ್ತೆ. ಸ್ವಲ್ಪ ಧೂಳು ಇರುತ್ತೆ, ಕರ್ಟನ್ ಹಾಕಿಲ್ಲ, ಆಮೇಲೆ ಅವಳು ಹೇಳಿದ ಕುಷನ್ ಕವರ್ಗಳೆಲ್ಲ ತೆಗದ್ದೀನಿ ಹಾಳಾಗ್ತವೆ ಅಂತ. ಆಮೇಲೆ ಬೆಡ್ ಇವು ಅಂತ ಡ್ರೈನಿಂಗ್ ಟೇಬಲ್ ಮ್ಯಾಟ್ಗಳು ಇಡ್ತೀನಿ, ಎಲ್ಲ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ನಿಮ್ಗೆ. ನಿಮಗೆ ತೋರಿಸ್ತಾ, ನಾನು ಇನ್ನು ಯಾರಿಗೆ ತೋರಿಸ್ತೀನಿ? ನೀವೇ ನಮ್ಮ ಬಳಗ, ನೀವು ನೋಡಿ ಸಂತೋಷ ಪಟ್ಟಾಗ್ಲೇ ನನಗೊಂದು ದೊಡ್ಡ ಏನೋ ಒಂದು ಕಿರೀಟ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ನಿಮಗೆ, ತೋರಿಸ್ತಾನೆ ಬಿಡಲ್ಲ. ಇಟ್ಟು ಕಲಿಸ್ತಾ ಇದ್ದೀನಿ, ಎಣ್ಣೆ ಹಾಕಿಲ್ಲ, ಬರೀ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಬಿಗಿಯಾಗಿ ಕಲಸ್ಬೇಕು ಹಿಟ್ಟ, ಪೂರಿ ಚಪಾತಿ ಅಷ್ಟು ಅಳ್ಕಲ್ಲ. ನಮ್ದು ವೆಯ್ಟ್ ಹಾಕ್ಬೇಕು, ಕಲ್ ಮೇಲೆ ಹಾಕ್ಬೋದು ಎರಡು ಕೈಯಿಂದ ನಮ್ಮ ವೆಯ್ಟ, ಹಂಗಾಗಿ ಹಿಟ್ಟು ಕಲಸ್ಬೋದು. ಆಮೇಲೆ ಅಮ್ಮ ಇವಾಗ ಮಾಡೆಲ್ ಕಿಚನ್ ಎಲ್ಲ ಮಾಡಿಸ್ತಾರಲ್ಲ, ಇಟಾಲಿಯನ್ ಕಿಚನ್ ಎಲ್ಲ ಮಾಡಿಸ್ಬಿಡ್ತಾರೆ. ಸೊ ನಾನು ನಮ್ಮ ಮನೇಲೂ ಮಾಡಿಸ್ತೀನಲ್ಲ, ನಾವು ಕುಟ್ಟಂಗೆ ಇಲ್ಲ ಇದ್ರ ಮೇಲೆ, ನಮ್ಗೆ ಕುಟ್ಟಬಹುದು. ಏನಕ್ಕೆ ಅಂದ್ರೆ, ಇದು ಪೂರ್ತಿ ಕಾಂಕ್ರೀಟ್ ಅಲ್ಲಿ ಗೋಡೆಗಳನ್ನ ಕಟ್ಸಿ ಅದ್ರ ಮೇಲೆ ಸ್ಲಾಬ್ ಹಾಕಿರೋದ್ರಿಂದ ಇದು ತುಂಬಾ ಗಟ್ಟಿ ಬರುತ್ತೆ. ನಾವು ಇಬ್ರು ಮೂಜನ್ ನಿತ್ಕೊಂಡು ಕೂಡ ಇದ್ರ ಮೇಲೆ ಏನೂ ಆಗಲ್ಲ. ಏನಾದ್ರು ಕೆಲಸ ಮಾಡ್ತಾರೆ, ಗೋಡೆಗಳು ಒರೆಸ್ಕೊಡ್ತಾರೆ, ಕೆಲಸದವ್ರು ಬಂದ್ರೆ ಹತ್ತಿ ಹಂಗ ಗಟ್ಟಿ ಇರುತ್ತೆ. ಇದು ಕೂಡ ನಮ್ದು ಇದೆಯಲ್ಲ, ಡೈರೆಕ್ಟ್ ಆಗಿ ಇದು ಟೈಲ್ಸ್ ಅಲ್ಲ, ಇದು
ಮೆಸ್ಸೆ ಸ್ಲ್ಯಾಬ್ ಸ್ಲ್ಯಾಬ್ ಅಲ್ಲ ಸಿಮೆಂಟ್ ಇಂದ ಮಾಡ್ರಲ್ಲ ಸಿಮೆಂಟ್ ಇಂದ ಮಾಡಿ ಆಮೇಲೆ ಸಿರಾಮಿಕ್ ಹಚ್ಚಿರೋದು ಟೈಲ್ಸ್ ವಿಟ್ರಿಫೈಡ್ ಟೈಲ್ಸ್ ಇದು ಕೂಡ ನಮ್ಮ ಅತ್ತಿ ನಿತ್ಕಬಹುದು ಲೈಫ್ ತಲೆಮಾರ್ ಲೈಫ್ ಇದು ಅಂದ್ರೆ ಮೆಶ್ ಕಟ್ಟಿ ಮಾಡಿರೋದು ಸಿಮೆಂಟ್ ಅಲ್ಲಿ ಮೆಶ್ ನಿಂದ ಇದನ್ನ ಸ್ಲ್ಯಾಬ್ ಮಾಡ್ರೆ ಸ್ಲ್ಯಾಬ್ ಮಾಡಿ ಮಾಡಿ ಆಮೇಲೆ ಅಕ್ಕಂಡ ಅಕ್ಕಂಡ ಅಮ್ಮ ಅವರೆಕಾಳು ಇಟ್ಟಿದ್ದೀಯಾ ಇಲ್ಲಿ ಬೈಲ ಅವರೆಕಾಳು ಬಗ್ಗೆ ಏನಾದರೂ ಹೇಳು ಹೆಂಗ್ ಮಾಡ್ರೆ ಇವ ಅವರೆಕಾಳಿಂದ ಐತಿನಿ ಹೇಳದು ಅವರೆಕಾಯಿ 1 ಕೆಜಿ ತಂದೆ ರಾತ್ರಿ ತೆನೆನೆ ಸೂದು ನೆನೆಸಿದ್ದೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಇವನ್ ಇಚ್ಚಿಟ್ಟಿದ್ದೆ ಸಾರಿ ಇಚ್ಚಬಕರೆ ಇವಳು ಮಲಗಿದ್ಲು ಇಚ್ಚಬಕರೆ ತೋರಿಸಿದ್ದೆ ನೀನು ಇಚ್ಚಿಕದ ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯ ಇಚ್ಚಿಗಿಟ್ಟಿನಿ ಅದನ್ನ ತಪ್ಪು ತಿಳ್ಕೊಂಡ್ರೆ ಇಚ್ಚಿಕದ ಎಲ್ಲರಿಗೂ ಗೊತ್ತಿರುತ್ತೆ ಇವಳು ಆಸೆ ಮೇಲೆ ಎದ್ದೋಕೆ ಇಚ್ಚಿಬಿಟ್ಟೆ ಹಂಗಂತ ನಾನ್ ಲೇಟ್ ಆಗಿದ್ದಿಲ್ಲ ಇವ್ರ ಅಕ್ಕ ತಂಗಿ ರಾತ್ರಿ ಎಲ್ಲ ಮಲಗಿಲ್ಲ ಮಾತಾಡಿ ಮಾತಾಡಿ ಅವರು ಬೆಳಗಿನ ಜಾವನೆ ಕುತ್ಕೊಂಡು ಇಚ್ಚಿಬಿಟ್ಟಿದಾರೆ ಅಲ್ಲೇ ಅಕ್ಕ ಒಬ್ಳಿದ್ಲತ್ ಮಲಗಲೇ ಇಲ್ಲ ನಾವು ಅಪರೂಪಕ್ಕೆ ಸಿಕ್ಕಿದ್ಲು ಮಾತಾಡ್ತಾ ಮಾತಾಡ್ತಾ ಇದ್ರದ್ದು ಮಾಡಕ್ ತೋರಿಸ್ತಾನೆ ನಿಮ್ಗೆ ತುಂಬಾ ಟೇಸ್ಟ್ ಆಗುತ್ತೆ ಅದು ಅದ್ ನೀವು ಒಂದಲ್ಲ ಒಂದಿನ ಮಾಡ್ಕೊಂಡು ನನಗೆ ಕಮೆಂಟ್ಸ್ ಮಾಡ್ಬೇಕು ನೀವು ತುಂಬಾ ತುಂಬಾ ಟೇಸ್ಟ್ ಇದಕ್ಕೂ ಪೂರಿಗೂ ಸಾಗೋದು ಮಾಡ್ತೀನಿ ಇಟ್ಟು ಕಲಸಿ ಇಟ್ಟಿರ್ತೀನಿ ಇಲ್ಲಿ ಕಲಸಿಡ್ತೀನಿ ಒಂದ್ ಕವನ ಮಗಳು ಹಿಡ್ಕೊಂಡಳು ಚಿಕ್ಕದ ಕ್ಯಾಮ್ರಾನ ಹಾಕ್ಲಿ ಇದು ದೊಡ್ಡದಾಗಲ್ಲ ಇದೇನು ನಾನು ಚೆನ್ನಾಗ್ ತೆಗಿಬೋಟ ಹೇಳತ್ ಕೇಳಿ ತಲೆ ಬಾಚ್ಕೊಳ್ಳಿಲ್ಲ ಅಂದ್ರೆ ಗೆಳೆಯಕ್ಕಂಡು ಹಿಡ್ಕೊಂಡು ಹುಟ್ಟಿದೆ ನಾನು ಆಳು ಕೊಂಪೆಯಲ್ಲಿ ಹುಟ್ಟಿದೆ ನಾನು ಆಳು ಕೊಂಪೆಯಲ್ಲಿ ಮೂಡಾತ್ಮರ ಹೊಟ್ಟೆಯಲ್ಲಿ ಹುಟ್ಟಿದೆ ನಾನು ಆಳು ಕೊಂಪೆಯಲ್ಲಿ ಮೂಡ ಆತ್ಮರ ಹೊಟ್ಟೆಯಲ್ಲಿ ಕಂಡ ಕನಸು ನನಸಾಗಲಿಲ್ಲ ಮನದ ಆಸೆ ಈಡೇರಲಿಲ್ಲ ಕಂಡ ಕನಸು ನನಸಾಗಲಿಲ್ಲ ಮನದ ಆಸೆ ಈಡೇರಲಿಲ್ಲ ಕಂಡ ಕನಸು ನನಸಾಗಲಿಲ್ಲ ಮನದ ಆಸೆ ಈಡೇರಲಿಲ್ಲ ಹಿರಿಯರ ಬುದ್ಧಿ ಇಲ್ಲ ಗುರುಗಳ ವಿದ್ಯೆ ಇಲ್ಲ ಸಾಗುತ್ತಿದೆ ಆಳೋರ ಅದ್ದಿನಂತೆ ಜೀವನ ಸಾಗುತ್ತಿದೆ ಆಳೋರ ಅದ್ದಿನಂತೆ ಜೀವನ ಇದು ನನ್ನ ಸ್ವಂತ ಕವನ ಇದು ಯಾರ್ದು ಕದ್ದದ್ದಲ್ಲ ಬೇರೆದನ್ನ ಕಲ್ತದ್ದಲ್ಲ ನನ್ನ ಸ್ವಂತ ಮನಸ್ಸಲ್ಲಿ ಯೋಚನೆ ಮಾಡಿ ಹೇಳಿರೋದು ನನ್ನ ಬಾಲ್ಯದ ಜೀವನ ಯಾವ ತರ ನಶಿಸಿ ಹೋಯ್ತು ಅನ್ನೋದನ್ನ ಹಂಗ ಮನಸ್ಸಲ್ಲಿ ಒಂದು ಎಣಕಂಡು ನಿಮ್ಗೊಂದು ಕವನ ಹೇಳಿದೆ ಸಾಕಮ್ಮ ಇದು ಮುಚ್ಚಿಡ್ತೀಯಾ ಒಂದ್ ಹತ್ತು ನಿಮಿಷ ನೆನಿ ಒಂದ್ ಬಟ್ಲೆ ಅಂದ್ರೆ ಗಾಳಿ ಆಡಿದ್ರೆ ಮುಚ್ಚಿಡಣ ಅಮ್ಮ ರೆಡಿನಾ ರೆಡಿ ಹಲೋ ನಮಸ್ಕಾರ ಇವತ್ತು ನಿಮಗೆ ಪೂರಿ ಸಾಗು ಮಾಡಕ್ ತೋರಿಸ್ಕೊಡ್ತಾ ಇದೀನಿ ಪೂರಿ ಸಾಗು ಮಾಡ್ತಾ ಇದೀನಿ ನೀವೆಲ್ರು ನೋಡ್ಕೊಳ್ರಿ ನಿನ್ನೆ ಸಾಯಂಕಾಲ ಮಗಳು ಬಂದಾಗ ಒಂದ್ ಕೆಜಿ ಅವರೆಕಾಯಿ ತರಿಸಿದ್ಲು ಅದನ್ನ ನೆನಹಾಕಿ ನಾನು ನಮ್ಮಕ್ಕ ಅವರೆಕಾಯಿ ಸುಲಿದು ಇಚ್ಚಿ ನೆನೆಸಿಟ್ಟಿದ್ವಿ ಬೆಳಿಗ್ಗೆ ನಿಮಗೆ ತೋರ್ಸಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀನಿ ಬೇರೆ ಎದ್ದು ಇದನ್ನ ಇಚ್ಕಿದೀವಿ ನೋಡ್ರಿ ಡೈರೆಕ್ಟ್ ಅವರೆಕಾಳು ಅಲ್ಲ ಇದು ನೀವು ಚೆನ್ನಾಗಿ ನೋಡ್ಕೊಳ್ರಿ ಇದಕ್ಕಿದ ಅವರೆಕಾಳು ಇಚ್ಕಿದ ಅವರೆಕಾಳು ಒಂದ್ ಆಲೂಗಡ್ಡೆನ ಚಿಕ್ಕದಾಗಿ ಹೆಚ್ಕೊಂಡಿನಿ ಇದೆರಡು ಇಷ್ಟೇ ಅಲ್ಲ ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಾರೆ ನಿಮಗೆ ತೋರಿಸಿದ್ರೆ ಏನು ಹಾಕ್ತಾ ಇದಾರೆ ಅಂತ ಈಗ ಮಾಡೋ ಮೆಥಡ್ ತೋರಿಸ್ತೀನಿ ಒಗ್ಗರಣೆಗೆ ಈರುಳ್ಳಿ ರುಬ್ಕೊಳಕ್ಕೆ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಈ ತೆಂಗಿನಕಾಯಿ ಹಾಕ್ಲೇಬೇಕು ಇದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ತೆಗಿಯೋಣ ಇಂಪಾರ್ಟೆಂಟ್ ಅಂದ್ರೆ ಸಾಗುಗೆ ಸೋಪಿನ ಕಾಳು ಬೇಕೇ ಬೇಕು ಒಂದು ಟೀಸ್ಪೂನು ಬಡೆ ಸೊಪ್ಪು ಸೊಂಪು ಸೊಂಪು ನೋಡಿ ಒಂದು ಟೀಸ್ಪೂನ್ ಬಡೆ ಸೊಂಪು ಇದೇ ತರ ಯಾವ್ಯಾವ ತರಕಾರಿ ಸಾಗು ಮಾಡ್ಬೋದಮ್ಮ ಬಟಾಣಿ ಬಟಾಣಿ ನೆನೆಸಿ ಮಾಡ್ಬೋದು ಅವರೆಕಾಳು ಮಾಡ್ಬೋದು ಹಸಿ ತೊಗರಿ ಕಾಳು ಬರುತ್ತಲ್ಲ ಹಸಿ ತೊಗರಿ ಕಾಳು ಅದು ಮಾಡ್ಬೋದು ಇದು ಬರೀ ಆಲೂಗಡ್ಡೆನೂ ಮಾಡ್ಬೋದು ಬರೀ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ತರಕಾರಿ ಮೂರು ಸೇರಿಸಿ ಮಾಡ್ಬೋದು ಪೂರಿ ಸಾಗು ಸಾಗು ಮೆಥೆಂಡ್ ಮಸಾಲೆ ರುಚಿ ಎಲ್ಲ ಒಂದೇ ಇರುತ್ತೆ ತರಕಾರಿ ನೀವು ಎರಡು ಆಲೂಗಡ್ಡೆ ಅಲ್ಲ ಎರಡು ಟೊಮೊಟೊ ತಗೊಂಡಿನಿ ತೆಂಗಿನಕಾಯಿ ಮಿಕ್ಸಿಗೆ ಹಾಕೊಳ್ತೀನಿ ಒಂದು ಓಳು ತೆಂಗಿನಕಾಯಿನಲ್ಲಿ ಅರ್ಧ ತೆಂಗಿನಕಾಯಿನ ಬಿಡಿಸಿ ಇಟ್ಕೊಂಡಿದ್ವಿ ನೋಡ್ರಿ ಅರ್ಧ ಒಳಕೆ ಅರ್ಧ ಒಳ ಹಸಿ ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿ ಅಷ್ಟು ನುಣ್ಣಗಾಗದೇನು ಬೇಡ ಹತ್ತಿನ ಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಸ್ವಲ್ಪ ಶುಂಠಿ
ಸರಿ ಬೆಳ್ಳುಳ್ಳಿ ತೆಂಗಿನಕಾಯಿ ಇಷ್ಟು ರುಬ್ಬಿದ್ದೀನಿ ಇನ್ನೂ ಒಂದ್ಸರಿ ರುಬ್ಬದಿದೆ ಸೋಪಿನ ಕಾಳು ಶುಂಠಿ ಬೆಳ್ಳುಳ್ಳಿ ಕಾಯಿ ಸ್ವಲ್ಪ ಜನ ಜಾಸ್ತಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ರುಬ್ಬಿಕೊಂಡಿನಿ ಈರುಳ್ಳಿ ಸ್ವಲ್ಪ ಈರುಳ್ಳಿ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಹಸಿಮೆಣಸಿಕಾಯಿ ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎರಡು ಟೊಮೊಟೊ ದೊಡ್ಡದು ಎರಡು ಟೊಮೊಟೊ ಹಾಕಿದ್ದೀನಿ ಉಪ್ಪು ಯಾಕೆ ಗೊತ್ತಾ ಹಸಿಮೆಣಸಿಕಾಯಿ ಕರಗಾಗತ್ತಿಲ್ಲದ್ರೆ ಬರೋಣ ಸ್ವಲ್ಪ ರುಬ್ಬಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಬೇಗ ಬೇಗ ಎಲ್ರಿಗೂ ಹಸಿವಾಗಿತ್ತಂತೆ ಮಾಡ್ತಾ ಇದ್ದೀನಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ನಮ್ ಸೀಸನ್ ಫುಲ್ ಗಲಾಟೆ ಹೊಸ ಊರಿಗೆ ಬಂದಲ್ರಿ ಅದಕ್ಕೆ ತೊಳೆದಿಟ್ಕೊಂಡಿನಿ ಅಮ್ಮ ತೊಳೆದಲ್ಲಿ ಹಾಕ್ತಾಳೆ ಅಂತ ಕಂಪ್ಲೇಂಟ್ ಇಲ್ಲ ಈಗ ಯಾವ ವಸ್ತುನು ತೊಳೆದಲ್ಲಿ ಹಾಕಲ್ಲ ಇದು ಸ್ವಲ್ಪ ಕಲಸಿ ಆಮೇಲೆ ಮಸಾಲೆ ಎಲ್ಲ ಹಾಕ್ತೀನಿ ನೋಡಿ ತೋರಿಸ್ತೀನಿ ನೋಡ್ರಿ ಇಷ್ಟು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಸಾಕು ಬೇಕು ಅಷ್ಟೇ ಮುರಿದಾಕ್ತಾನೆ ಸುಮ್ಮನೆ ಸ್ಮೆಲ್ಲಿಗೆ ಮೆಣಸಿನಕಾಯಿ ರುಬ್ಬಿದ್ದು ಹಸಿಮೆಣಸಿನಕಾಯಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರು ಬೇರೆ ರುಬ್ಬಿದ್ದೆ ಇದು ಹಸಿಮೆಣಸಿನಕಾಯಿ ವಾಸನೆ ಹೋಗ್ಬೇಕಲ್ಲ ಫಸ್ಟ್ ಹಾಕಿದ್ದೀನಿ ಕೊಬ್ಬರಿ ಹಾಕೋಣ ನೋಡ್ರಿ ರುಬ್ಬಿದ್ದು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಸೊಪ್ಪಿನ ಕಾಳು ಸೊಪ್ಪಿನ ಕಾಳು ಈರುಳ್ಳಿ ಹಾಂ ಇದು ಇದ್ರ ಮಸಾಲೆ ಕೊಡಮ್ಮ ಈಗ ಇದು ಚೆನ್ನಾಗೆ ಕುದಿಲಿ ಆ ಕಡೆ ಸ್ವಲ್ಪ ಬೇಯಿಸಿ ಇಟ್ಕೊಂಡ್ರದು ನೋಡ್ರಿ ಅರ್ಧಂಬರ್ಧ ಬೇಯಿಸಿದ್ದೀನಿ ಇಚ್ಚಿಗಿದ ಅವರೆಕಾಳು ಆಲೂಗಡ್ಡೆ ಅರ್ಧಂಬರ್ಧ ಬೇಯಿಸಿದ್ದೀನಿ ಒಂದು ಕೆ ಜಿ ಅವರೆಕಾಯಿ ಇಚ್ಚಿಗಿದ್ದು ಒಂದೇ ಒಂದು ದೊಡ್ಡ ಈರುಳ್ಳಿ ತರ ದೊಡ್ಡದು ಆಲೂಗಡ್ಡೆ ಅದನ್ನ ಸಿಪ್ಪೆ ಸೊತ್ತಾಗದು ಸಣ್ಣ ಕೆಚ್ಚಿ ಬೇಯಿಸಿದ್ದೀನಿ ಬೇಯಿಸಿದ್ರೆ ಒಂದು ಕಾಲು ಭಾಗ ಬೇಯಿಸಿದ್ದೀನಿ ಅಷ್ಟೇ ಅವರೆಕಾಳು ಆಲೂಗಡ್ಡೆ ಸುರಿತಾ ಇದ್ದೀನಿ ಮಸಾಲೆಗೆ ಎಲ್ಲ ಮಸಾಲೆ ರೆಡಿ ಆಯ್ತು ಇದಕ್ಕಿಂತ ಕಲ್ಲು ತೊಳೆದು ರುಚಿ ಅಂತಾರಲ್ಲಿ ಹಂಗೆ ಪಾತ್ರೆ ಉಳಿದು ತೊಳೆದು ಬಿಡ್ಲೇಬೇಕಾದ್ರೆ ರುಚಿ ಸ್ವಲ್ಪ ಉಪ್ಪು ಹಾಕೋಣ ಅಲ್ಲಿ ಒಂದ್ಸರಿ ಹಾಕಿದ್ದೀನಿ ಈಗ ಫುಲ್ ರೆಡಿ ಆಯ್ತು ಬೆಂದ್ಕೊಳ್ಳಿದ್ದು ಇದನ್ನ ಇಲ್ಲಿ ನಿಲ್ಸೋಣ ಪೂರಿ ಮಾಡಲ್ರಿ ತೋರಿಸು ಅಂತ ನೀವು ಕೇಳಿದ್ ನಾನು ಇನ್ನೊಂದ್ಸರಿ ಪೂರಿ ರೆಡಿನಾ ಓ ಪೂರಿ ರೆಡಿ ನೋಡ್ಬೋದು ಇಲ್ಲಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬರೀ ಗೋಧಿ ಹಿಟ್ಟಲ್ಲಮ್ಮ ಬರೀ ಗೋಧಿ ಏನೇನು ಕಲಿಸ್ಬೇಡ್ರಿ ಸ್ವಲ್ಪ ಉಪ್ಪು ಅಷ್ಟೇ ಆಕ್ಚುಲಿ ನಮ್ಮ ಡೈಲಿ ರುಟೀನ್ ಅಲ್ಲಿ ಎಷ್ಟು ಸಾಧ್ಯ ಅಷ್ಟು ನಾವು ಮೈದಾನ ಕಡಿಮೆ ಮಾಡಿದ್ರೆ ಒಳ್ಳೇದು ಹಾಗಾಗಿ ಮೈದಾ ಬಳಸದೆ ಬರೀ ಗೋಧಿ ಹಿಟ್ಟಲು ಇಷ್ಟು ಚೆನ್ನಾಗಿ ಬರುತ್ತೆ ಪೂರಿ ನೀವು ಕೂಡ ಟ್ರೈ ಮಾಡ್ಬೋದು ಎಣ್ಣೆ ಹಾಕದೆ ಕಲಸಿ ಆಮೇಲೆ ಸಾಯಂಕಾಲ ಮಟ್ಟ ಹೀಗೆ ಮೆತ್ತಗಿರುತ್ತೆ ಕರಿ ಕಟ್ಟಿ ಕಟ್ಟಿ ಆಗಲ್ಲ ಕರಮ್ ಕುರುಮ್ ಆಗಲ್ಲ ಹಿಂಗೆ ಇರುತ್ತೆ ಮೆತ್ತಗೆ ನೋಡ್ರಿ ಅವಾಗಲೇ ಕಲಸಿದ್ರೆ ಅದೇ ಕಲಸಿ ಈ ತರ ಮಾಡ್ಕೊಂಡಿನಿ ಎಣ್ಣೆಕಾಯಿ ಮಾಡ್ಕೊಂಡು ಇಷ್ಟಿಷ್ಟು ಹುಳಿ ತಗೊಂಡು ಒಂದು ಗೋಲಿ ಗಾತ್ರ ಇಷ್ಟು ಮಾಡ್ಕೊಳ್ತೀನಿ ಓದ್ತೀನಿ ನೋಡ್ರಿ ಈಗ ಅಮ್ಮ ಎಷ್ಟು ವರ್ಷ ಹಳೇದಿದು ಹೇಳ್ಬೇಕಂದ್ರೆ ಗೊತ್ತಿಲ್ರಿ ಒಟ್ಟು ಒಂದ್ 20 ವರ್ಷದ ಹಿಂದ್ಲದೆ ಅಲ್ಲ ಒಂದ್ 20 ವರ್ಷದ ಹಿಂದ್ಲದೆ ಇನ್ನು ಜಾಸ್ತಿ ಇರ್ಬೇಕು ಇರ್ಬೇಕು ನಾವು ಚಿಕ್ಕವರಿದ್ವಿ ಚಿಕ್ಕವರಿದ್ರು ನೋಡ್ರಿ ಸ್ವಲ್ಪ ಎಣ್ಣೆಕಾಯಿ ಮಾಡಿದೀನಿ ನೋಡ್ರಿ ಇಷ್ಟು ಬಂದತ್ತೆ ಹಾಕ್ತೀನಿ ನೋಡ್ರಿ ಈಗ ಅದು ಯಾವ ತರ ಉಬ್ಬುತ್ತೆ ನೀವೇ ನೋಡ್ಕೊಳ್ರಿ ನೀವೇ ನೋಡ್ಕೊಳ್ರಿ ಅದನ್ನ ಹಲೋ ಸೊ ಬಿಸಿ ಬಿಸಿ ಪೂರಿ ರೆಡಿ ಆಗಿದೆ ನಾನಿವಾಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಅರ್ಜೆಂಟ್ ಕೆಲಸ ಇದೆ ಎಲ್ಲರೂ ಆಚೆ ಹೋಗ್ತಾ ಇದ್ದೀವಿ ನಿಮಗೆ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು